ಒಂದ್ ನಿಮಿಷ ದಯವಿಟ್ಟು ನೀವೆಲ್ಲ ಕೂತ್ಕೊಳ್ಳಿ, ನಿಮ್ಗೊಂದು ನಾಟಕ ತೋರಿಸ್ತೀನಿ. ನೀನೆದ್ದಳ ಯಾಕೆ ಸರ್? ಜಾನಕಿ ವಿಷಯದಲ್ಲಿ ನಾಡಿದ ನಾಟಕನ ಬಯಲು ಮಾಡೋದಕ್ಕೆ. ಜಾನಕಿ, ಸ್ವಾಭಿಮಾನದ ಸೆರಗ್ನಲ್ಲಿ ನಿನ್ನ ಪ್ರೀತಿನ ಯಾಕೆ ಮುಚ್ಕೋತೀಯ? ನೀನ್ ಅವ್ರನ್ನ ಬರೀ ಫೋಟೋದಲ್ಲಿ ಇಟ್ಕೊಂಡಿದ್ಯ, ಆದ್ರೆ ಅವರು ನಿನ್ನ ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ನೀನ್ ನಿನ್ ಗಂಡನ್ನ ಗಂಡ ಅಂತ ಹೇಳ್ಕೊಳ್ದೆ ಹೋದ್ರು ಅವ್ರು ನಿನ್ನ ತನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ನಿನ್ನ ಮೇಲೆ ಕಪ್ಪು ಮಸಿ ಹಾಕ್ತವನ್ ಬಾಯಿ ಬಿಡಿಸಿ ಎಲ್ರ ಬಾಯಿನ ಮುಚ್ಚಿಸಿ ಆ ಕಪ್ಪು ಮಸಿನ ಅಳಿಸಿದ್ದಾರೆ ಅಂತ ರಾಮನೇ ತನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟು ಬೆಂಕಿ ಗಿಳಿಸ್ತ. ಆದ್ರೆ ನಿನ್ ರಾಮ ನಿನ್ನೇ ಬೆಂಕಿ ಅಂದ. ಆ ನಿನ್ನ ಪ್ರೀತಿ ನಿನ್ನ ಮೇಲಿಟ್ಟಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವ್ರನ್ನೂ ನೋಯಿಸಿ ನೀನು ಇಲ್ಲಿ ಸಂಕಟ ಪಡ್ತಿದೀಯಲ್ಲೇ. ಇದೆಲ್ಲ ನನಗೆ ಹ್ಯಾ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ? ನಿನ್ನ ಪ್ರೀತಿ ನಿನ್ನ ಬಗ್ಗೆ ಆಡಿರೋ ಪ್ರೀತಿ ಮಾತುಗಳು ಇದರಲ್ಲಿದೆ ಕೇಳು. ನಾನೇನ್ ಮಾಡಿದೆ ಸರ್? ಚಚೆ, ನೀನೇನು ಮಾಡಿಲ್ಲ. ಮಾಡದೆ ಇರೋದನ್ನ ಮಾಡದೆ ಅಂತೇಳಿ ಸುಳ್ಳ ನಿಜ ಮಾಡಿ ಜಾನಕಿ ಮಾನ ಅಂತ ತೆಗ್ದೆ. ತೆಗಿರಿ ಸರ್, ನಿಮ್ಗೆ ಹಾಕಿವಲ್ಲ. ಯಾಕೋ ಹೀಗೆ ಮಾಡಿದೆ? ಅವತ್ತಲ್ಲಿ ಏನ್ ನಡೀತೇಳೋ? ಅವತ್ತಲ್ಲಿ ಏನ್ ನಡೀತೇಳು? ಹೇಳ್ತೀನಿ ಹೇಳ್ತೀನಿ. ಯಾಕೋ ಈ ತರ ಮಾಡ್ದೆ? ಬಸ್ ಸ್ಟಾಪ್ನಲ್ಲಿ ಅವಳು ನನ್ನ ಮನ ತೆಗೆದ್ಲು, ಅದಕ್ಕೆ ನಾನು ಅವಳ ಮನನ ಈ ತರ ತೆಗೆದೆ. ಅದನ್ನ ಇವರೆಲ್ಲ ನಂಬಿದ್ರು. ಇದನ್ನೆಲ್ಲ ಕೇಳಕ್ ನೀವ್ ಯಾರು ಸರ್? ನಾನು ಅವಳ ಗಂಡ ಸರ್. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದವನು ಕಣ ನಾನು. ಅವಳ ಬಗ್ಗೆ ನಿನಗೇನೋ ಗೊತ್ತು. ನಾನು ಅವಳ ಗಂಡ ಸರ್. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದವನು ಕಣ ನಾನು. ಅವಳ ಬಗ್ಗೆ ನಿನಗೇನೋ ಗೊತ್ತು. ಅವಳು ಬೆಂಕಿ ಇದ್ದಾಗೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡಿದ್ರೆ ಅವ್ರ ಕಣ್ಣೆ ಹೊರಟೋಗುತ್ತೆ. ಕೆಟ್ಟ ಮನಸ್ಸಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತಾರೆ. ಸೀತೆಗೆ ಇನ್ನೊಂದು ಹೆಸರೇ ಜಾನಕಿ ಕಣ. ಅವಳು ಬೆಂಕಿ ಇದ್ದಾಗೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡಿದ್ರೆ ಅವ್ರ ಕಣ್ಣೆ ಹೊರಟೋಗುತ್ತೆ. ಕೆಟ್ಟ ಮನಸ್ಸಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತಾರೆ. ಸೀತೆಗೆ ಇನ್ನೊಂದು ಹೆಸರೇ ಜಾನಕಿ ಕಣ. ಜಾನು, ನನ್ ಜಾನು ಕಣ, ಅವಳು ನನ್ ಜೀವ. ಅವಳು ಬಗ್ಗೆ ನನಗೆ ಗೊತ್ತು ಕಣ, ಅವಳೇನು ಅಂತ.